ಇನ್ನು ಯುನಿಸೆಕ್ಸ್ ಸಲೂನ್ ಗೆ ನುಗ್ಗಿ ಮಹಿಳೆಗೆ ಓರ್ವ ಕಿರುಕುಳವನ್ನು ಕೊಟ್ಟಿರುವಂತ ಸಂಬಂಧಪಟ್ಟ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಯುನಿಸೆಕ್ಸ್ ಸಲೂನ್ ಗೆ ನುಗ್ಗಿ ಮಹಿಳೆಗೆ ಕಿರುಕುಳ ನೀಡಿ ಹಲ್ಲೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಯುನಿಸೆಕ್ಸ್ ಸಲೂನ್ ಗೆ ನುಗ್ಗಿ ಮಹಿಳೆಗೆ ಓರ್ವ ಕಿರುಕುಳವನ್ನು ಕೊಟ್ಟಿದ್ದಾನೆ ಜೊತೆಗೆ ಹಲ್ಲೆ ಮಾಡಿದ್ದಾನೆ ಮಂಗಳೂರಿನ ಅತ್ತಾವರ ನಿವಾಸಿ ಅಬ್ದುಲ್ ದಾವೂದ್ ಎಂಬಾತನ ಇದೀಗ ಬಂಧನ ಕೂಡ ಆಗಿದೆ ಮಂಗಳೂರಿನ ಅತ್ತಾವರ ನಿವಾಸಿ ಅಬ್ದುಲ್ ದಾವೂದ್ ಎಂಬಾತನ ಬಂಧನ ಆಗಿದೆ ಕದ್ರಿ ಎಂಬಲ್ಲಿರುವ ಬ್ಲಿಸ್ ಸಿಗ್ನೇಚರ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಜುಲೈ 1 ರಂದು ನಡೆದಿರುವಂತ ಘಟನೆ ಇದು ಕದ್ರಿ ಎಂಬಲ್ಲಿರುವ ಬ್ಲಿಸ್ ಸಿಗ್ನೇಚರ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಜುಲೈ 1 ರಂದು ನಡೆದಿರುವಂತ ಘಟನೆ ಇದು ಮಹಿಳೆಯ ಮೈಗೆ ಕೈ ಹಾಕಿ ಕಿರುಕುಳ ನೀಡಿ ಇದೀಗ ಹಲ್ಲೆ ನಡೆಸಿದಂತ ದಾವೂದ್ ಇದೀಗ ಬಂಧನ ಆಗಿದ್ದಾನೆ ಹಲ್ಲೆ ನಡೆಸಿ 14000 ರೂಪಾಯಿ ದರೋಡೆ ನಡೆಸಿ ಪರಾರಿಯಾಗಿದ್ದಂತ ಆರೋಪಿತ ಹಲ್ಲೆ ನಡೆಸಿ 14000 ರೂಪಾಯಿ ದರೋಡೆ ನಡೆಸಿ ಪರಾರಿಯಾಗಿದ್ದಂತ ಆರೋಪಿ ಮಹಿಳೆಯ ಮೈಗೆ ಕೈ ಹಾಕಿ ಕಿರುಕುಳ ನೀಡುವ ದೃಶ್ಯ ಇದೀಗ ಸಿಸಿಟಿವಿ ಅಲ್ಲಿ ಸೆರೆಯಾಗಿದೆ ಮಹಿಳೆಯ ಮೈಗೆ ಕೈ ಹಾಕಿ ಕಿರುಕುಳ ನೀಡಿರುವ ದೃಶ್ಯ ಇದೀಗ ಸಿಸಿಟಿವಿ ಅಲ್ಲಿ ಸೆರೆಯಾಗಿರುವಂತದ್ದು ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದು ಇದೀಗ ನ್ಯಾಯಾಂಗ ಬಂಧನ ವಿಧಿಸಿರುವಂತದ್ದು ಯುನಿಸೆಕ್ಸ್ ಸಲೂನ್ ಗೆ ನುಗ್ಗಿ ಮಹಿಳೆಗೆ ಕಿರುಕುಳ ಕೊಟ್ಟಂತ ಇದೀಗ ಆರೋಪಿ ಇದೀಗ ಆತನನ್ನ ಬಂಧನ ಮಾಡಲಾಗಿದೆ ಕದ್ರಿ ಎಂಬಲ್ಲಿರುವ ಬ್ಲಿಸ್ ಸಿಗ್ನೇಚರ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಜುಲೈ 1 ರಂದು ನಡೆದಿರುವಂತ ಘಟನೆ ಇದು ಅಲ್ಲಿ ನಡೆಸಿ 14000 ರೂಪಾಯಿ ದರೋಡೆ ನಡೆಸಿದ್ದಾರೆ 14000 ರೂಪಾಯಿ ದರೋಡೆ ನಡೆಸಿ ಪರಾರಿಯಾಗಿರ್ತಾನೆ ಮಹಿಳೆಯ ಮೈಗೆ ಕೈ ಹಾಕಿ ಕಿರುಕುಳ ನೀಡುವ ದೃಶ್ಯ ಇದೀಗ ಸಿಸಿಟಿವಿ ಅಲ್ಲಿ ಸೆರೆಯಾಗಿದ್ದು ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೊತೆಗೆ ಆರೋಪಿಯನ್ನು ಕೂಡ ಬಂಧನ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ।